ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎ1 ಪವಿತ್ರಗೌಡ ಜಾಮೀನು ಅರ್ಜಿ ವಿಚಾರಣೆ ಸದ್ಯ ಆರಂಭ ಆಗಿದೆ. ಈ ಪ್ರಕರಣದ ಮೊದಲ ಆರೋಪಿ ಎ1 ಪವಿತ್ರಗೌಡ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಪವಿತ್ರಗೌಡ ಪರವಾಗಿ ಜಾಮಿ ಸೆಬಾಸ್ಟಿಯನ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೂಡ ಕೋರ್ಟ್ನಲ್ಲಿ ಹಾಜರಿದ್ದಾರೆ. ಪವಿತ್ರಗೌಡ, ವಿನಯ್, ಪವನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಪವಿತ್ರಗೌಡ ಪರವಾಗಿ ಜಾಮಿ ಸೆಬಾಸ್ಟಿಯನ್ ವಾದವನ್ನ ಮಂಡಿಸ್ತಾ ಇದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ನೋಡಿ, ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಹೋಗಿದೆ. ಪವಿತ್ರಗೌಡ ಪರವಾಗಿ ಜಾಮಿ ಸೆಬಾಸ್ಟಿಯನ್ ವಾದ ಮಂಡಿಸ್ತಾ ಇದ್ದಾರೆ. ಇಲ್ಲಿ ಪವಿತ್ರ ದರ್ಶನ್ ಜೊತೆಗೆ ಶೆಡ್ಗೆ ಹೋಗಿದ್ದಾರೆ ಅಷ್ಟೇ. ದರ್ಶನ್ ಅಂಡ್ ಟೀಮ್ ಕಿಡ್ನಾಪ್ ಮಾಡಿದ ಮೇಲೆ ಪವಿತ್ರಾಗ ಹೇಳಿರೋದು, ಅಲ್ಲಿವರೆಗೂ ಪವಿತ್ರಗೌಡ ಗೊತ್ತಿರಲಿಲ್ಲ. ಬೇರೆ ಆರೋಪಿಗಳು ಕಿಡ್ನಾಪ್ ಮಾಡಿ ರೇಣುಕಾ ಸ್ವಾಮಿಯನ್ನ ಹೊಡೆದಿದ್ದಾರೆ. ತಲೆ ಸೇರಿದಂತೆ ಗಂಭೀರ ಗಾಯಗಳಿಂದ ಆತನ ಸಾವಾಗಿದೆ. ಇಲ್ಲಿ ಪವಿತ್ರ ಕೇವಲ ದರ್ಶನ್ ಜೊತೆ ಶೆಡ್ಡೊಳಗೆ ಹೋಗಿದ್ದು ಬಿಟ್ರೆ ಪವಿತ್ರಗೌಡ ಕೊಲೆ ಮಾಡಿಲ್ಲ. ಆಮೇಲೆ ಬಂದು ದರ್ಶನ್ ಹೇಳಿದ್ದಕ್ಕೆ ಕೆನ್ನೆಗೆ ಹೊಡೆದಿದ್ದಾರೆ. ಆ ಬಳಿಕ ಆಕೆಯನ್ನ ಕಾರ್ನಲ್ಲಿ ಡ್ರಾಪ್ ಮಾಡಿಸಲಾಗಿದೆ. ಇಲ್ಲಿ ಪವಿತ್ರಗೌಡ ಬೇರೆ ಪಾತ್ರ ಇಲ್ಲ ಅಂತ ಎ1 ಪವಿತ್ರಗೌಡ ಪರವಾಗಿ ಜಾಮಿ ಸೆಬಾಸ್ಟಿಯನ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪವಿತ್ರಗೌಡಗೆ ಕಿಡ್ನಾಪ್ ಆಗಿರೋ ವಿಚಾರನೂ ಗೊತ್ತಿರಲಿಲ್ಲ, ಕೊಲೆ ಆಗಿರೋ ವಿಚಾರನೂ ಗೊತ್ತಿರಲಿಲ್ಲ ಅಂಟಿಲ್ ದರ್ಶನ್ ಅವ್ರು ಬಂದು ಹೇಳೋವರೆಗೂ. ಸೊ ಹಾಗಾಗಿ ಪವಿತ್ರಗೌಡ ಅದು ಇಲ್ಲಿ ಏನು ತಪ್ಪಿಲ್ಲ, ಅವ್ರು ಜಸ್ಟ್ ದರ್ಶನ್ ಜೊತೆ ಶೆಡ್ಗೆ ಹೋಗಿ ಬಂದಿದ್ದಾರೆ ಅಷ್ಟೇನೆ. ಆದರೆ ಬೇರೆ ಆರೋಪಿಗಳು ಕಿಡ್ನಾಪ್ ಮಾಡಿ ಹೊಡೆದು ಸಾಯಿಸಿರೋದು, ಇಲ್ಲಿ ಪವಿತ್ರಗೌಡ ಪಾತ್ರ ಬೇರೆ ಏನು ಇಲ್ಲ ಅಂತ ಪವಿತ್ರಗೌಡ ಪರವಾಗಿ ವಕೀಲ ಜಾಮಿ ಸೆಬಾಸ್ಟಿಯನ್ ವಾದವನ್ನ ಮಂಡಿಸ್ತಾ ಇದ್ದಾರೆ. We'll be right back.